ಸಚಿವ ಸಂಪುಟ ಕಸರತ್ತು ವಿಳಂಬ ಹಿನ್ನೆಲೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಸಚಿವ ಸಂಪುಟ ಕಸರತ್ತು ವಿಳಂಬ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಶಾಸಕರು ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಭೇಟಿಯಾಗಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಮುನೇನಕೊಪ್ಪ ಲಿಂಗಣ್ಣ ಕೂಡ ಭೇಟಿ ನಾನು ಮಾಹಿತಿ ಅಣ್ಣ ನಾನು ಕೇಳಿದಿನಿ ಇದೇನು ಮುಚ್ಚುಮರಿ ಏನಿಲ್ಲ ಮಧ್ಯ ಕರ್ನಾಟಕ ಇದೆ ದಾವಣಗೆರೆ ಜಿಲ್ಲೆ ಅವಕಾಶ ಕೊಡ್ರಿ ಅಂತ ನಾನು ಕೇಳಿದಿನಿ ಅಂತ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡ್ರಿ ನಾನು ಹೇಳಿದೆ ಶೈಕ್ಷಣಿಕವಾಗಿ ಎಲ್ಲ ರೀತಿ ಮುಂದುವರೆದ ಜಿಲ್ಲೆ ಮಧ್ಯ ಕರ್ನಾಟಕ ಅವಕಾಶ ಕೊಡ್ರಿ ಅಂತ ಕೇಳಿದೀವಿ ಆದರೆ ಆದಿಲ್ ಬೀದಿಲಿ ರಂಪ ಮಾಡಲ್ಲ ನಮ್ಮ ಅಧ್ಯಕ್ಷ ನಾನು ಕೇಳಿದಿನಿ ಅವಕಾಶ ಕೊಡಿ जिले अवकाश सदर्भ नन कहीं मान्य मुख्यमंत्री कहीं मुख्यमंत्री मत कहीं मुख्यमंत्री पक्ष अध्यक्ष वरिष्ठ ऐन तीर्मान नावे बद्ध नोड़ी राम 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 अंत जपमे राम आता ना रावण आगती अदर यदर्भली विषय मुटसो अल मुटी नान पदे पदे इनबर हर जप ಅಷ್ಟು ದೊಡ್ಡವರ ಪಕ್ಷಕ್ಕಿಂತ ಸರ್ಕಾರಕ್ಕಿಂತ ದೊಡ್ಡವರು ಆದರೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಅಮಿಷ ನಡ್ಡಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ನಮ್ಮ ರಾಜ್ಯದ ಅಧ್ಯಕ್ಷ ಮುಖ್ಯಮಂತ್ರಿಗಳು ಹೆಸರು ಹೇಳಿದ್ರೆ ಅದಕ್ಕೊಂದು ಗೌರವ ಬರುತ್ತೆ ಅರ್ಥ ಬರುತ್ತೆ ತೂಕ ಇರುತ್ತೆ ವಿನಾಕಾರಣ ಅವರು ಇವರು ಅವರ ಹೆಸರು ಹೇಳಿದ್ರೆ ದಯಮಾಡಿ ಹೇಳ್ತೀನಿ ನನ್ನ ಬಾಯಿಂದ ಒಂದು ಶಬ್ದನೂ ಆ ವ್ಯಕ್ತಿ ಹೆಸರು ನಾನು ಹೇಳಲ್ಲ ಎಲ್ಲಿ ತಲುಪಿಸೋಕೆ ಅಲ್ಲಿ ತಲುಪಿಸಿದ್ದೀನಿ ಥ್ಯಾಂಕ್ ಯು ಓಕೆ ಪ್ರಬಲ ಆಕಾಂಕ್ಷಿ ಅಂದ್ರೆ ರೇಣುಕಾಚಾರ್ಯ ಅವರು ದಾವಣಗೆರೆ ಜಿಲ್ಲೆಗೆ ಒಳ್ಳೆದಾಗಬೇಕು ಅಂದ್ರೆ ಹೌದು ನನಗೂ ಕೊಡಿ ಅಂತ ನಾನು ಕೇಳಿದಿನಿ ತಪ್ಪೇನಿದೆ ದಾವಣಗೆರೆ ಕೂಡ ಅಭಿವೃದ್ಧಿ ಆಗಬೇಕು ಜನ ನನಗೂ ಕೂಡ ಓಟ್ ಕೊಟ್ಟಿದ್ದಾರೆ ಎಕ್ಸ್‌ಪೆಕ್ಟೇಷನ್ಸ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ಓಕೆ ಈಗ ಪ್ರಬಲ ಸಚಿವ ಸ್ಥಾನ ಆಕಾಂಕ್ಷಿ ಅವರು ಈಗಾಗಲೇ ಹಲವಾರು ಅಂದ್ರೆ ಈಗ ನಳಿನ್ ಕುಮಾರ್ ಕಟೀಲ್ ಜೊತೆನೂ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ ಸಂಪುಟ ಕಸರತ್ತು ವಿಳಂಬ ಬಗ್ಗೆ ಕಟೀಲ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿ ಕಟೀಲ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಬಹುಶಃ ನೆನ್ನೆ ಏನಾದರೂ ಅಮಿತ್ ಶಾ ಅವರು ಅಥವಾ ಜೆ ಪಿ ನಡ್ಡಾ ಅವರು ಓಕೆ ಮಾಡಿ ಅಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಡೇಟ್ಗಳು ಹುಡುಕಬೇಕಾಗಿತ್ತೇನೋ ಬಟ್ ಅನ್ಫಾರ್ಚುನೇಟ್ಲಿ ನೆನ್ನೆ ಹೋಗಿದ್ದ ಕೆಲಸ ಆಗಲಿಲ್ಲ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಲಾಬಿಗಳನ್ನು ನೆನ್ನೆ ಸಚಿವರು ಮಾಡ್ತಿದ್ರು ಈಗ ಮುನಿರತ್ನ ಅವರನ್ನು ಕೂಡ ಮುನಿರತ್ನ ಅವರು ಕೂಡ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ ಯಾಕಂದ್ರೆ ಮೊನ್ನೆಯಷ್ಟು ಉಪಚುನಾವಣೆ ಆಯಿತು ಇದಕ್ಕೂ ಮುಂಚೆ ಯಡಿಯೂರಪ್ಪ ಅವರು ಅವರಿಗೆ ಮಾತು ಕೊಟ್ಟಿದ್ರು ಸಚಿವ ಸ್ಥಾನವನ್ನು ಕೊಡ್ತೀನಿ ಕ್ಯಾಬಿನೆಟ್ನಲ್ಲಿ ನಿಮಗೂ ಕೂಡ ಒಂದು ಸ್ಥಾನ ಅಂತ ಸೊ ಹೀಗಾಗಿ ಮುನಿರತ್ನ ಅವರು ಕೂಡ ಕಾಯ್ತಾ ಇದ್ದಾರೆ ಸಹಜ ಅಲ್ವಾ ಅದು ಅಧಿಕಾರ ಬೇಕು ಅಂದರೆ ಎಲ್ಲರೂ ಕಾಯ್ತಾ ಇದ್ದಾರೆ ಹೀಗಾಗಿ ರೇಣುಕಾಚಾರ್ಯ ಆಯಿತು ಮುನಿರತ್ನ ಅವರು ಕೂಡ ಈಗ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಸಮಸ್ಯೆಗಳನ್ನು ಒಂದು ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಂಘಟನೆ ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗಾಗಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಅನೇಕ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಾದ ನಂತರ ಅವ್ರಿಗೂ ಭೇಟಿ ಮಾಡಿದ ಮಾಹಿತಿ ಕೊಡ್ತೀವಿ ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿ ಮಾಹಿತಿಯನ್ನು ತಿಳಿಸಿದ್ವಿ ದೆಹಲಿ ನಾಯಕರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮುಂದೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ತಾವು ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡೋದು ಮಾತು ಒಂದು ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಯಾರನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠರಿಗೆ ರಾಜ್ಯದ ಅಧ್ಯಕ್ಷ ಬಿಟ್ಟಂಥ ವಿಚಾರ ಆದರೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದೆ ಅನಿವಾರ್ಯವಾಗಿ ಕೆಲವರನ್ನ ಕೈ ಬಿಡಬೇಕಾಗುತ್ತೆ ಯಾರನ್ನ ಇಂಥರೇ ಬಿಡಿ ಅಂತ ನಾವು ಹೇಳಲ್ಲ ಇದು ಭಾಳ ಜನರ ಶಾಸಕರ ಅಭಿಪ್ರಾಯವೇನಿದೆ ಕೈ ಬಿಡಬೇಕಂತೇಳಿ ಅಧ್ಯಕ್ಷ ನಮ್ಮ ಇರ್ತಕ್ಕಂಥ ವಾಸ್ತವಾಂಶನ ಮನವರಿಕೆ ಮಾಡಿಕೊಡ್ತೀವಿ ಹೊಸದಾಗಿ ಭಾಳ ಜನ ಶಾಸಕರು ಎರಡು ಬಾರಿ ಮೂರು ಬಾರಿ ಗೆದ್ದರಿದ್ದಾರೆ ಅವು ಅವಕಾಶ ಕೊಡಿ ಒಂದೂವರೆ ವರ್ಷ ಆಗಿದೆ ಕೆಲವರು ಕೈ ಬಿಡಿದ್ರು ಹೇಳಿದ್ವಿ ಅದ್ರಾಗೇನಿಲ್ಲ ಮುಚ್ಚುಮರಿ ಏನಿಲ್ಲ ಅಧ್ಯಕ್ಷಿಗೆ ಎಲ್ಲವನ್ನೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ವಿ ಕೆಲವು ಸಚಿವರು ಸೇರ್ಕೊಂಡು ಬಿಡಬಾರ್ದು ಲಾಬಿ ಮಾಡಿಕೊಟ್ಟರೆ ನಾವು ಹೇಳಿದ್ವಿ ಇದು ಈ ರೀತಿ ಆದರೆ ನಾವು ಶಾಸಕರು ಸೇರಿ ಸಭೆ ಮಾಡ್ತೀವಿ ಅಂತ ನೇರವಾಗಿ ಹೇಳಿದ್ವಿ ಅಧ್ಯಕ್ಷಿಗೆ ಈ ರೀತಿ ಕೆಲವರು ಸಚಿವರುಗಳು ಲಾಬಿ ನಾವೇನು ಬಿಡಬೇಕಂತ ಏನು ಹೇಳಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಪಕ್ಷ ತೀರ್ಮಾನ ಮಾಡುತ್ತೆ
ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಲ್ಲ. ಇಲ್ಲಿ ಏನಾಗಿದೆ, ಬಿಡ್ತಾರಂತ ಸುದ್ದಿ ಆದ ತಕ್ಷಣ ಅವ್ರವ್ರು ಸೇರೋದು, ಸಭೆ ಮಾಡೋದು, ಮುಖ್ಯಮಂತ್ರಿ ಮಾಡೋದು. ಅದಕ್ಕೆ ನಾವು ಶಾಸಕರು ಭಾಳ ಜನ ಸೇರ್ಬೇಕಂತ ನಮ್ಮಲ್ಲಿ ಇರುತ್ತೆ. ಶಾಸಕರು ಹೊಸದಾಗಿ ಗೆದ್ದರು, 7 ಸರಿ 6 ಸರಿ ಗೆದ್ದರು, ಅದರಲ್ಲ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಲ್ಲ. ನನಗೆ ಕೊಡ್ರಿ ಅಂತ ನಾನು ಹೇಳಲ್ಲ, ಯಾರಿಗೆ ಕೊಟ್ಟರು ಸಂತೋಷ ಅಂತ ನಾವು ರಾಜ್ಯದ ಅಧ್ಯಕ್ಷ ಹೇಳಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ವಿ. ಇಂಥ ಸಂದರ್ಭದಲ್ಲಿ ಕೆಲವ್ರನ್ನ ಕೈ ಬಿಡಲೇಬೇಕಾಗತ್ತೆ. ಅದನ್ನು ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಡ್ತೀವಿ, ಮುಖ್ಯಮಂತ್ರಿಗೂ ಹೇಳ್ತೀವಿ. ತಪ್ಪೇನಿದೆ, ಅವ್ರು ಸೇರ್ತಾರಂದರೆ ಮತ್ತು ನಾವು ಶಾಸಕರು ಯಾಕೆ ಸೇರಬಾರ್ದು? ಅದಕ್ಕೆ ಅಧ್ಯಕ್ಷರಿಗೆ ಹೇಳಿದ್ವಿ, ಅಧ್ಯಕ್ಷರು ಆರತಿ ಸೇರೋದು ನಾಳೆ ತಪ್ಪಾಗುತ್ತೆ, ನೀವು ಮನೆ ಮುಖ್ಯಮಂತ್ರಿ ಗಮನಕ್ಕೂ ತನ್ನಿ, ಏನು ಪಕ್ಷ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಅದಕ್ಕೆ ಭದ್ರಾಗಿರ್ಬೇಕಂತೇಳಿ ಅಧ್ಯಕ್ಷರು ನಿಜವಾಗ್ಲೂ ಹೇಳ್ತೀರಿ. 1 ಗಂಟೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ, ಭಾಳ ಸಂತೋಷವಾಗಿದೆ. ಕೆಲವರು ನಾವು ಹೊರಗಾದ್ಮೇಲೆ ಇಲ್ಲ ಅಧ್ಯಕ್ಷರು ತರಟೆ ತಗೊಂಡ್ರು, ಅವ್ರಿಗೆ ತರಟೆ, ಭಾಳ ಅಧ್ಯಕ್ಷರು ಎಲ್ಲವನ್ನು ಸಮಾಧಾನವಾಗಿ ಏನೇನು ನಮ್ಮ ಸಮಸ್ಯೆಗಳಿದೆ, ಶಾಸಕರ ಸಮಸ್ಯೆಗಳು, ಅಳಲುಗಳು, ಸಂಘಟನೆ, ಚುನಾವಣೆಗಳು, ಉಪಚುನಾವಣೆಗಳು ಯಾವ ರೀತಿ ಗೆದ್ದು ಮುಂದೆ ಇರ್ತಕ್ಕಂಥ, 1 ಗಂಟೆ ಅವರು ನಾವು ಹೇಳಿದ್ದನ್ನು ಕೇಳಿಸಿದರೆ, ಅವರೂ ಸಲಹೆ ಕೊಟ್ಟಿದ್ರೆ ನಾಳೆ ಇಲ್ಲಿ ಹೇಳ್ಬೋದು, ಇಲ್ಲ ರೇಣುಕಾಚಾರ್ಯಗೆ ನಿಂಗಣಿಗೆ ಶಂಕರ ಪಾಟೀಲ್ ಮುನೇಕೊಬ್ಬಗೆ ಅಧ್ಯಕ್ಷ ತರಟೆ ತಗೊಂಡ್ರೆ, ಭಾಳ ಗೌರವದಿಂದ ನಾವು ಹೇಳಿದಂಥ ಎಲ್ಲ ಮಾತುಗಳನ್ನು ಆಲಿಸಿದರೆ, ಅದಕ್ಕೆ ಅವರು ಏನು ನಮಗೇನು ಹೇಳಬೇಕು, ಸಂಘಟನೆಗೆ ಯಾವ ರೀತಿ ಪೂರಕವಾಗಿರಬೇಕು, ಮುಂದೆ 2 ಉಪಚುನಾವಣೆ ಬರುತ್ತೆ, ಮತ್ತು ಲೋಕಸಭೆ ಸೇರಿ 3 ಆಗುತ್ತೆ, ಆಮೇಲೆ ಗ್ರಾಮ ಪಂಚಾಯತಿ ಪಕ್ಷದ ಕಣ್ಮುಂದಿರೋದು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಥಳೀಯವಾಗಿ ಇಷ್ಟು ವರ್ಷ ಯಾರು ನಮ್ಮ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದ್ದಾರೆ, ಸಂಘಟನೆಗೋಸ್ಕರ ದುಡಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು. ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ, ಒಟ್ಟಾಗಿ ಹೋದರೆ 2023ರಲ್ಲಿ 150 ಸ್ಥಾನ ಬರ್ಬೋದು ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಮ್ಮ ಕಣ್ಣು ಮುಂದೆ ಉಪಚುನಾವಣೆಗಳಿದೆ, ಗ್ರಾಮ ಪಂಚಾಯತಿ ಇದೆ, ZPTP ಬರುತ್ತೆ, ನೆಕ್ಸ್ಟ್ ವಿಧಾನಸಭೆ ಬರುತ್ತೆ, ಇದಕ್ಕೆ ಪೂರಕವಾಗಿ ತಾವು ತೀರ್ಮಾನ ಮಾಡಬೇಕಂತೇಳಿ ನಾವು ವಿನಂತಿಯನ್ನು ಮಾಡಬಂದಿವಿ. ಧನ್ಯವಾದ. ಮುಖ್ಯಮಂತ್ರಿಗಳು ನಿನ್ನೆ ಹೈಕಮಾಂಡ್